ತಂಗಿ ಎರಡು ದೇಹ ಒಂದೇ ಜೀವ ಇದೆಲ್ಲ ಹೇಗಾಯ್ತು ನಮ್ಮ ಮನೆಗೆ ಬೆಂಕಿ ಹೇಗೆ ಬಿತ್ತು ಬೆಂಕಿ ಬಿದ್ದಿರೋದಲ್ಲಮ್ಮ ನಿನ್ನನ್ನ ಸಾಯಿಸಬೇಕು ಅಂತ ಬೆಂಕಿ ಇಡಿಸಿರೋದು ಹಿಂದೆ ಆಗಿದ್ದನ್ನ ಮರ್ತು ನಿಮ್ಮ ಪಾಡಿಗೆ ನೀವು ಇರಿ ಅಂತ ಹೇಳೋದಕ್ಕೆ ಬಂದೆ ಅದನ್ನ ಬಿಟ್ಟು ನಮ್ಮ ಅಣ್ಣನ ಗೌರವ ಏನಾದರೂ ಹಾಳು ಮಾಡೋ ಪ್ರಯತ್ನ ಮಾಡಿದ್ರೆ ತುಂಬಾ ಕೆಟ್ಟೋಳಾಗಬೇಕಾಗುತ್ತೆ ಕೊಲೆ ಮಾಡೋದಕ್ಕಿಂತ ಕೆಟ್ಟ ಕೆಲಸ ಇನ್ನೇನಾಗುತ್ತೆ ನಿಮ್ಮ ಕೈಲಿ ಮಾಡಿ ಹೋಗಿ ಏನ್ ಮುಖ ನೋಡ್ತಾ ಇದೀಯಾ ಹೋಗು ಒಂದೆ ಇನ್ ಯಾವತ್ತೂ ಈ ಕಡೆ ಬರಬೇಡ पूजे मुगीत सर आगे नाब आचार्य हम्म रात्रि हनर् गंटे सर आगे मकड़ कर्क इन बलिपिटा अस्टली नाने रेडी ऐन हनर् गंटे ज्ञापक बर हाथ मई मरीबे नहीं मकल कर्क यार नोड़े आमले केस के आचार्य जन कण तपी मकल कर्क हेग बरो नानू रविण चना प्लानी एला ना अंदे नड़ीये योचने अस्टर साकु ಯಾಕಕ್ಕೆ ಯಾಕೆ ನನ್ನ ನೋಡಿ ಹೆದರ್ಕೋತಾ ಇದ್ದೀರಾ ನಾನೇ ನಿಮ್ಮನ್ನ ಅಣ್ಣನ ಹಿಡ್ಕೊಳ್ತೀನಾ ಧೈರ್ಯವಾಗಿರಿ ನಾನು ಬಂದಿರೋದು ಅದಕ್ಕಲ್ಲ ಯಾರಿಗೆ ಗೊತ್ತು ನೀನು ನಿಮ್ಮ ಅಣ್ಣನ ಮುದ್ದಿನ ತಂಗಿ ಅಲ್ವಾ ಅವರ ಹತ್ರ ಒಳ್ಳೆ ಹೆಸರು ತಗೋಬೇಕು ಅಂತ ನನ್ನ ಹಿಡ್ಕೊಳ್ಳಬಹುದು ಏನಕ್ಕೆ ನೀವು ಇನ್ನು ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ ನನ್ನ ನಿಮ್ಮ ನಡುವೆ ಏನೇ ಮನಸ್ತಾಪ ಇದ್ದರೂ
ಅದು ಅಣ್ಣನ ಪ್ರೀತಿ ಹಂಚಿಕೊಳ್ಳೋದ್ರಲ್ಲಿ ಮಾತ್ರ. ಹೆಂಡತಿಯಾಗಿ ಅವನ ಪ್ರೀತಿ ನನಗೆ ಹೆಚ್ಚಿಗೆ ಸಿಗಬೇಕು ಅಂತ ನೀವು ಬಯಸ್ತೀರಾ. ತಂಗಿಯಾಗಿ ಅಣ್ಣ ಎಲ್ಲರಕ್ಕಿಂತ ಹೆಚ್ಚಾಗಿ ನನ್ನನ್ನೇ ಪ್ರೀತಿಸಬೇಕು ಅಂತ ನಾನು ಬಯಸ್ತೀನಿ. ಇಷ್ಟು ಬಿಟ್ರೆ ನಮ್ಮಿಬ್ಬರ ಮಧ್ಯೆ ಬೇರೆ ದ್ವೇಷ ಏನಿದೆ ಅದಕ್ಕೆ? ನಮ್ಮ ಸಣ್ಣ ಸಣ್ಣ ಮನಸ್ತಾಪಗಳು ಅಣ್ಣನಿಗೆ ಹೊರಗಡೆಯಿಂದ ತೊಂದರೆ ಇದೆ ಅಂತ ಗೊತ್ತಾದಾಗ ಮುಂದುವರಿಬಾರದು. ಅದಕ್ಕೆ ಅವನ ಪ್ರಾಣ ಕಾಪಾಡೋಕ್ಕೋಸ್ಕರನಾದರೂ ನಾವಿಬ್ಬರೂ ಒಂದಾಗಬೇಕು. ಆ ನಿರ್ಧಾರ ಮಾಡಿನೆ ನಾನು ಈ ಊರಿಗೆ ಬಂದಿರೋದು. ನನ್ನ ನಂಬಿ. ನಂಬ್ತೀನಿ. ಆದರೆ ಅನುಮಾನ ಬೇಡ. ನಮ್ಮಿಬ್ಬರ ದಾರಿ ಒಂದೇ, ಗುರಿ ಒಂದೇ. ಅದ್ರ ಕಡೆ ನಡೆಯೋದಕ್ಕೆ ಕೈ ಜೋಡಿಸಿ ಹೆಜ್ಜೆ ಹಾಕಬೇಕು. ಅದಕ್ಕೆ ನಾವಿಬ್ಬರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಈಗ ಹೇಳಿ, ಎಲ್ಲಿವರೆಗೂ ಬಂತು ನಿಮ್ಮ ಬಲಿ ಪೂಜೆ? ಇವತ್ತು ರಾತ್ರಿನೇ ಅಂತೆ ಬಲಿ ಕೊಡೋದು? ಹೌದು, ಆಚಾರ ಜೊತೆ ಏಕಾನದ್ರ ಬಗ್ಗೆ ಮಾತಾಡಿ ಬಂದೆ. ಹಾಗಾದರೆ ಮೀನನ್ನ ಬಲಿ ಕೊಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ನೀ ಮೀನಾ ಒಬ್ಳೆ ಅಲ್ಲ, ಅವಳ ಜೊತೆ ಮುತ್ತೂ ಬಲಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಗುಡ್, ಒಳ್ಳೆ ನಿರ್ಧಾರನೇ ಮಾಡಿದ್ದೀರ. ಆ ಮಕ್ಕಳು ಬೇರೆ ಯಾರೂ ಅಲ್ಲ ಮಾನ್ಸ, ನಿಮ್ಮಣ್ಣನ ಮಕ್ಕಳೇ. ಕುಮುದ ನಿಮ್ಮಣ್ಣನ ಮೊದಲೇ ಹೆಂಡತಿ. ಅದಕ್ಕೆ ಈ ವಿಷಯ ನಿಮಗೂ ಗೊತ್ತಾಯ್ತಾ? ಗೊತ್ತಾಗೋಯ್ತಾ ಅಂದ್ರೆ ಏನರ್ಥ? ನಿನಗೆ ಈ ವಿಷಯ ಮೊದಲೇ ಗೊತ್ತಿತ್ತ? ಗೊತ್ತಿದ್ದಕ್ಕೆ ಹುಲಿ ವೇಷ ಹಾಕ್ಸಿ ಮೀನನ್ನ ಕೊಲ್ಸಕ್ ನೋಡಿದ್ದು. ಅಂದ್ರೆ ಆ ಹುಲಿ ವೇಷದ ಪ್ಲಾನು ನಿಂದ? ಪ್ಲಾನ್ ಏನೋ ತುಂಬಾ ಚೆನ್ನಾಗಿತ್ತು, ಹಾಗೆ ಅವ್ರ ಅದೃಷ್ಟನೂ ಚೆನ್ನಾಗಿತ್ತು, ಬದುಕೊಂಬಿಟ್ರು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಮೀನನ್ನೇ ಬಲಿ ಕೊಡಿ ಅಂತ. ಹೋಗ್ಲಿ ಬಿಡು ಮಾನ್ಸ, ಹಾಗಾಗಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು. ಅದರಿಂದ ಬಲಿ ಕೊಡೋಕೆ ಮಕ್ಕಳನ್ನ ಹುಡುಕ ಪಚ್ಚಿತ. ಅದು ಸರಿ. ಅದಕ್ಕೆ ನೀವೆಲ್ಲ ಉಳ್ಕೊಂಡಿದ್ದೀರ ಕೇಳಿದ್ರೆ ಆಶ್ಚರ್ಯ ಪಡ್ತೀಯ. ನಾನೀಗಿರೋದು ಅರ್ಚಕ್ರ ಮನೇಲಿ. ಅರ್ಚಕ್ರ ಮನೇಲ? ಹೌದು. ಪರವಾಗಿಲ್ಲ, ಅದಕ್ಕೆ ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಮಕ್ಕಳನ್ನ ಎತ್ಕೊಂಡ್ಬರೋದು ಕಷ್ಟ ಆಗಲ್ಲ. ಅದೇನೋ ಹೌದು, ಆದರೆ ನನಗೆ ನಿಮ್ಮ ಅಣ್ಣಂದೆ ಭಯ. ಎಲ್ಲಿ ಮಧ್ಯದಲ್ಲಿ ಬಂದು ಎಲ್ಲ ಕೆಲಸನೂ ಕೆಡಿಸ್ಬಿಡ್ತಾರೋ ಅಂತ ಹೆದರಿಕೆ ಆಗ್ತದೆ. ಹೆದರ್ಕೋಬೇಡಿ ಅದಕ್ಕೆ. ನಾನಿದ್ದೀನಲ್ಲ, ಅಣ್ಣನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅಣ್ಣನ ನಾನು ಸಂಭಾಳಿಸ್ತೀನಿ. ನಿಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಬಲಿ ಕೊಡೋದ್ರ ಮೇಲೆ ಮಾತ್ರ ಇದೆ. ನೀನಿಷ್ಟು ಭರವಸೆ ಕೊಟ್ಟರೆ ನನಗಷ್ಟೇ ಸಾಕು ಮಾನ್ಸ. ಸರಿ, ನಾನು ನಿನ್ನ ಹೊಡ್ತೀನಿ. ನಾನಿಲ್ಲಿರೋದನ್ನ ಯಾರಾದರೂ ನೋಡಿದ್ರೆ ನಿಮ್ಮ ಅಣ್ಣಂಗೆ ಹೇಳ್ಬಿಡ್ತಾರೆ. ಹೌದು ಹೌದು, ನೀವು ಬೇಗ ಹೊರಡಿ. ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ಮ
ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅಮ್ಮ ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಬೇಕಾಗಿಲ್ಲ, ನೀವು ನಿಮ್ ಮುತ್ತು ಮೀನಾ ಒಳಗೆ ಹೋಗಿ. ಒಂದು ನಿಮಿಷ ಅಮ್ಮ, ನಾನು ಹಿಂದೆ ನಡೆದ ವಿಷಯದ ಬಗ್ಗೆ ಮಾತಾಡೋದಕ್ಕಾಗಲಿ ಅಥವಾ ಗೌಡರ ಬಗ್ಗೆ ಆಗಲಿ ಮಾತಾಡೋದಕ್ಕಾಗಿ ಬಂದಿಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸಲಿ ಬಂದು ಮಾತಾಡ್ತೀನಿ. ಆದರೆ ಈಗ ನಾನು ಮುತ್ತು ಜೊತೆ ಸ್ವಲ್ಪ ಮಾತಾಡಬೇಕು. ಬೇಡ, ನನ್ನ ಮಕ್ಕಳ ಜೊತೆ ನಿಮಗೇನು ಮಾತು? ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಹಾಗನ್ಬೇಡಿ ಕುಂದಮ್ಮ, ನಾನು ಅವನ ಹತ್ರ ಬೇರೆ ಯಾವ ವಿಷಯನೂ ಮಾತಾಡೋದಿಲ್ಲ. ಆದರೆ ಅವನ ಹತ್ರ ಒಂದು ವಿಷಯ ತಿಳ್ಕೋಬೇಕಾಯಿತು. ಅದನ್ನು ಹೇಳಿಬಿಟ್ರೆ ಒಂದು ಮಾತು ಆಡ್ತೇನೆ, ನಾನು ಹೊರಟೋಗ್ತೇನೆ. ಮಾತೆ ಬೇಡ ಅಂತ ಹೇಳಿದೆ ತಾನೆ, ನನ್ನ ಕೋಪ ಕೆರಳಿಸ್ಬೇಡಿ, ಇಲ್ಲಿಂದ ಹೋಗಿ. ಹಾಗನ್ಬೇಡಿ ಅಮ್ಮ, ದಯವಿಟ್ಟು ಇಲ್ಲಿಂದ ಹೋಗಿ. ಅಮ್ಮ ಜೋರಾಗಿ ಮಾತಾಡಿ, ಯಾಕಮ್ಮ ನೀನು ಆರೋಗ್ಯ ಹಾಳು ಮಾಡ್ಕೊಂತ್ಯಾ? ನಾನು ಅವ್ರ ಜೊತೆ ಮಾತಾಡ್ತೀನಿ, ಹೇಳಿ ಏನು ಮಾತಾಡಬೇಕು? ಮುತ್ತು, ಸುಮತಿ ಅವರನ್ನ ಗೌಡ್ರ ಮನೆಯಿಂದ ಕರ್ಕೊಂಬಂದಿದ್ದು ನೀನೇ ತಾನೆ? ಅವರು ಎಲ್ಲಿದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೇಳಪ್ಪ, ಸುಮತಿ ಅವರು ಎಲ್ಲಿದ್ದಾರೆ? ಈ ಅಪ್ಪ ಏನು ಪ್ರಾಣ ನಿಮ್ಮಿಬ್ಬರ ಕೈನಾಗದೆ ಉಳಿಸ್ಕೊಂತೀರಾ? ಇಲ್ಲಾದ್ರೆ ಈಜ್ಕ ಹಾಕಿ ಅದಕ್ಕೊಂದು ಮಂಗಳ ಹಾಡ್ತೀರಾ? ಯೋಚನೆ ಮಾಡಿ. ಧೀರ ನನ್ನ ಧೀರ ನನ್ನ ಧೀರ ನನ್ನ ಧೀರ ನನ್ನ ಧೀರ ನನ್ನ ಅಣ್ಣ ತಂಗಿ.